ನಮಸ್ತೆ ಗೆಳೆಯರೇ, ಇವತ್ತು ನಿಮ್ಮೆಲ್ಲರೊಡನೆ ಮಾತಾಡಬೇಕು ಅಂತ ಅನ್ನಿಸ್ತು. ಅನೇಕ ವಿಚಾರಗಳು ತಲೆಯಲ್ಲಿ ಹಾದು ಹೋಗುತ್ತಿದ್ದವು. ದೇಹದ ಪರಿಚಯ, ದೇಶದ ಸ್ಥಿತಿಗತಿ, ದೇವರ ಬಗ್ಗೆ ಹತ್ತಾರು ವಿಚಾರಗಳನ್ನು ಮಂಥನ ಮಾಡೋಣ ನಿಮ್ಮಗಳ ಜೊತೆ ಅಂತ ಅನ್ನಿಸ್ತು. ಇತ್ತೀಚೆಗೆ ಎಲ್ಲಿ ನೋಡಿದ್ರು ವಶೀಕರಣ ವಶೀಕರಣ ವಶೀಕರಣ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಇವರೆಲ್ಲರ ಬೋರ್ಡು ಬರ್ತಾ ಇದೆ ಅಂದರೆ ಅದಕ್ಕೆ ಡಿಮ್ಯಾಂಡ್ ಇದೆ ಅಂತ ಅರ್ಥ ಆಯಿತು. ಅಂದರೆ ತುಂಬ ಜನ ಬಯಸ್ತಾ ಇದ್ದಾರೆ, ಅವ್ರನ್ನ ವಶ ಮಾಡ್ಕೊಳ್ಳೋಣ, ಇವ್ರನ್ನ ವಶ ಮಾಡ್ಕೊಳ್ಳೋಣ. ಏನಿದು ಡಿಮ್ಯಾಂಡ್ ಇದ್ದ ಕಡೆ ಜನ ಕುರಿಗಳ ಥರ ನುಗ್ಗುತ್ತಾರೆ ಅಲ್ವಾ? ಒಂದು ಕಡೆಯಿಂದ ನಾವು ಸ್ತ್ರೀ ರಕ್ಷಾ ಸಂಘಟನೆಯಿಂದ ಯಾರ್ಯಾರು ವಶೀಕರಣ ಬೋರ್ಡ್ ಹಾಕ್ಕೊಂಡಿರ್ತಾರೋ ಅವ್ರನ್ನೆಲ್ಲ ಸೆದೆಬಡಿಯಲು ಮುನ್ನುಗ್ಗಿದ್ವಿ. ಆದರೂ ಮತ್ತೆ ಮತ್ತೆ ಪುಟಿದೇಳುತ್ತಿರುವ ಇವರನ್ನು ನೋಡಿದಾಗ, ಓಹೋ, ಇವರಿಗೆ ತುಂಬ ಡಿಮ್ಯಾಂಡ್ ಇದೆ, ಇವ್ರ ಹಿಂದೆ ಓಡೋರಿದ್ದಾರೆ ಅಂತ ಗೊತ್ತಾಯಿತು. ಮತ್ತು ಹಿಂದ್ಗಡೆಯಿಂದ ಅನೇಕ ಜನ ಫೋನ್ ಮಾಡಿ, ನಮ್ಗೆ ಅನ್ಯಾಯ ಆಯಿತು ಸರ್, ನಮ್ಮ 40,000 ಹೋಯಿತು ಸರ್, ನಾನು ಗಂಡನಿಗೆ ಹೇಳೋಂಗಿಲ್ಲ, ಹೆಂಡತಿಗೆ ಹೇಳೋಂಗಿಲ್ಲ, ಅಪ್ಪನಿಗೆ ಹೇಳೋಂಗಿಲ್ಲ, ಅಮ್ಮನಿಗೆ ಹೇಳೋಂಗಿಲ್ಲ, ಬಂಧು ಬಳಗ ನಗ್ತಾರೆ ಸರ್, ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ, ಇವ್ರು ಇನ್ನೊಬ್ಬರಿಗೆ ಮೋಸ ಮಾಡೋದು ಬೇಡ ಸರ್, ತಡೀರಿ ಸರ್ ಅಂತ ಹೇಳ್ತಾ ಇದ್ರು. ಮೊದಲನೇದಾಗಿ ಏನದು ವಶೀಕರಣ? ಲಕ್ಷ್ಮೀ ಯಾಕೆ ವಿಷ್ಣುವಿನ ಪಾದ ಒತ್ತುತ್ತಾ ಇದ್ದಾಳೆ? ಏನಂತಹ ವಶ ಮಾಡ್ಕೊಳ್ಳೋ ಶಕ್ತಿ ವಿಷ್ಣುವಿನಲ್ಲಿದೆ? ಯಾಕೆ ಒಬ್ಬರ ಕಡೆ ಎಲ್ಲರೂ ವಶವಾಗ್ತಾರೆ? ಅನೇಕ ಮಂತ್ರಗಳಲ್ಲಿ ಸರ್ವ ವಶೀಕರಣಾಯ ಶ್ರೀ ಓಂ ಸ್ವಾಹ ಅಂತೆಲ್ಲ ಬರುತ್ತಲ್ಲ, ಏನು ಈ ವಶೀಕರಣದ ಮಹಿಮೆ? ಯಾವುದರಿಂದ ಜನ ಪ್ರಾಣಿ ಪಕ್ಷಿ ನಮ್ಮ ಕಡೆ ವಶವಾಗತ್ತೆ? ಪಂಚಭೂತಗಳು ಶಿವ ನಿರಾಭರಣ ಸುಂದರನಾಗಿ ಬರೀ ಪ್ರಕೃತಿಯ ವಸ್ತುಗಳನ್ನೇ ಆಭರಣಗಳನ್ನಾಗಿ ಬಳಸಿ ತನ್ನಷ್ಟಕ್ಕೆ ತಾನು ಹೋದರು ಪಾರ್ವತಿ ವಶವಾಗಿದ್ದಲ್ಲದೆ ಜಗತ್ತೇ ವಶವಾಯಿತು. ಹನುಮಂತ ತನಗೇನು ಬೇಡ ಅಂತ ಹೋದಷ್ಟು ಹನುಮಂತನ ಕಡೆ ಅತಿ ಹೆಚ್ಚು ವಶೀಕರಣ ಇದೆ ವಿಶ್ವದಲ್ಲಿ. ಅಮೆರಿಕಾದವರು ಸೆನ್ಸಸ್ ಮಾಡಿದ್ರಂತೆ. ಏನಿದು ಇಸ್ಕಾನು? ಈ ಟೆಂಪಲ್ ಹಿಂದೆ ಯಾಕೆ ಹಿಂಗೆ ಹೋಗ್ತಾರೆ? ಯಾಕೆ ಈ ಭಾರತೀಯ ಸಂತರಿಂದ ಓಡ್ತಾರೆ ಜನ? ಏನಿದೆ ಇವರಲ್ಲಿ? ಇಸ್ಕಾನ್ ಕೃಷ್ಣನ ಬಗ್ಗೆ ಒಂದು ಮಂದಿರ ಮಾಡಿದ ತಕ್ಷಣ ಪ್ರಪಂಚ ಎಲ್ಲ ಸೆಳೆಯಲ್ಪಡ್ತು, ಯಾಕೆ? ಏನಿದೆ ಇದು? ಕೃಷ್ಣನಿಗಿಂತ ಅತ್ಯಂತ ಮನಸ್ಸೆಳೆದ ದೇವರುಗಳು ಯಾರಾದರೂ ಇದ್ದಾರಾ ಭಾರತ ದೇಶದಲ್ಲಿ ಅಂತ ಹುಡುಕಾಡ್ಬಿಟ್ರಂತೆ. ಹಾಗೆ ಅವರಿಗೆ ಸಿಕ್ಕಿದ್ದು ಅತ್ಯಂತ ಹೆಚ್ಚು ಭಾರತದಲ್ಲಿ ವಶೀಕರಣ ಮಾಡಿದಂತಹ, ಜನವನ್ನು ವಶ ಮಾಡಿಕೊಂಡಂತಹ ದೇವರು ಅಂದರೆ ಹನುಮಂತನಂತೆ. ಆಬಾಲವೃದ್ಧವಾಗಿ ಹೆಣ್ಣು ಗಂಡೆಂಬ ಭೇದವಿಲ್ಲದೆ ಪ್ರತಿಯೊಬ್ಬರೂ ಇಷ್ಟಪಟ್ಟದ್ದು ಹನುಮಂತನಂತೆ. ಯಾಕೆ ಹನುಮಂತನ ಹಿಂದೆ ರಾಮನಿಗಿಂತ ಹೆಚ್ಚು ವಶೀಕರಣ ಹನುಮಂತನಿಗೆ ಹೇಗೆ ಬಂತು? ಏನೋ ಒಂದಿದೆ ಅಂತ ಅಹೋರಾತ್ರ ಬೆಳಗ್ಗೆಯಿಂದ ತುಂಬ ಇದರ ಹಿಂದೆ ಬಿದ್ದ. ಕೊನೆಗೆ ಸಿಕ್ಕಿದ್ದು ಎಲ್ಲರಿಗೂ ಸಿಕ್ಕ ವಸ್ತುವೆ, ಬಸವಣ್ಣವ್ರ ಬಾಯಲ್ಲಿ ಬಂದ ವಸ್ತುವೆ. ವಿಶ್ವದ ಮೂಲ ವಿಷ್ಣು ಇಟ್ಟುಕೊಂಡ ವಸ್ತುವೆ. ನಮಗೆಲ್ಲ ಬೆಳಕು ಕೊಡುತ್ತಿರುವ ಸೂರ್ಯನ ಕಡೆ ನಾವು ಯಾವಾಗಲೂ ತಿರುಗುವಂತಹ ಈ ಒಂದು ಸೂರ್ಯ ಕಾಂತಿ ಪುಷ್ಪ ಕೂಡ ತಿರುಗತ್ತೆ. ಏ, ಬಿಸಿಲಿಗೆ ಹೋಗ್ಬಿಟ್ಟು ಬರೋಣ, ಬಾರೋ, ಸ್ವಲ್ಪ ಬಿಸಿಲು, ಸ್ವಲ್ಪ ಬಯಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹಳ್ಳೀಲಿ ಹೇಳ್ತಾರೆ. ಯಾಕೆ? ಸೂರ್ಯನನ್ನು ಪಡೀಲಿಕ್ಕೆ, ಆ ತೇಜೋ ಪುಂಜನನ್ನು ಪಡೀಲಿಕ್ಕೆ. ಏನು ಅವನನ್ನು
ಈ ಎಲ್ಲರಲ್ಲೂ ಕಾಣ್ತಾ ಇರೋ ಒಂದು ವಶೀಕರಣ ಮಂತ್ರ ಅಹೋರಾತ್ರನಿಗೆ ಸಿಕ್ತು. ಅದು ನಿಮ್ಮಲ್ಲಿದೆ ನಮ್ಮಲ್ಲಿದೆ, ಆದರೆ ನಾವು ಯಾರೂ ಆ ವಶೀಕರಣ ಮಂತ್ರನ ಬಳಸ್ತಾ ಇಲ್ಲ. ಅದನ್ನು ತಿಳ್ಕೊಳ್ಳೋಣ, ನಿಮಗೂ ತಿಳಿಸ್ಬಿಡೋಣ ಅಂತ ಅನ್ನಿಸ್ತು. ವಿಶ್ವೇಶ್ವರಯ್ಯ ಕಂಡುಕೊಂಡಂತಹ ವಶೀಕರಣ ಮಂತ್ರ ಅದು. ಇನ್ನು ಯಾವ ಓಂ ರೀಂ ಓಂ ಕ್ಲೀಂ ಸೀಂ ಯಾವುದರಲ್ಲೂ ಇಲ್ಲದೇ ಇರೋಂಥ ವಶೀಕರಣ ಮಂತ್ರ ಅದು. ಜಗತ್ತನ್ನೇ ಗಡಗಡಗಡಗಡ ನಡುಗಿಸಬಲ್ಲಂತಹ ವಶೀಕರಣ ಮಂತ್ರ ಅದು. ಅದೇ ಕಾಯಕ, ಕಾಯಕವೇ ಕೈಲಾಸ ಕೆಲಸ. ನಿಮಗೆಲ್ಲ ಇವಾಗ ಟುಸ್ ಅಂದ್ಬಿಡ್ತು ಮನಸ್ಸು, ಅದು ಹಿಂಗೆ ಕಾಯಕ ಏನಕ್ಕಾಗತ್ತೆ ಸರ್, ನಾವೆಲ್ಲ ಕೆಲಸ ದುಡಿತಾನೇ ಇದ್ದೀವಿ, ನಮ್ಗೆ ಯಾಕಾಗಲ್ಲ ಅಂತ. ಜಗತ್ತಿನ ಅತ್ಯಂತ ಹೆಚ್ಚು ವಶಕ್ಕೊಳಗಾಗುವ, ವಜ್ರಕ್ಕಿಂತ ಎಷ್ಟು ಹೆಚ್ಚು ಜನ ವಶಕ್ಕೆ ಬೀಳುವಂತಹ ಮಂತ್ರ ಕಾಯಕ ಕೆಲಸ. ಯಾರು ಚೆನ್ನಾಗಿ ಕೆಲಸ ಮಾಡಿದ್ರೆ ಅವರನ್ನು ಈ ಜಗತ್ತು ಇಷ್ಟಪಡತ್ತಂತೆ, ನಾಯಿ ನರಿಗಳು ಪ್ರಾಣಿ ಪಕ್ಷಿಗಳು ಇಷ್ಟಪಡತ್ತಂತೆ. ಸತತ ಕೆಲಸದಲ್ಲಿರೋವರು, ಹಾಗೆ ಸತತ ಕೆಲಸದಲ್ಲಿರೋನು ಸೂರ್ಯ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾನೆ. ಸೂರ್ಯನ ಮಗ ಶನಿ. ಒಂದು ಸಲ ಸೂರ್ಯ ಪುರಾಣದಲ್ಲಿ ಬರುತ್ತೆ, ಅರುಣ ಸೂರ್ಯನ ಸಾರಧಿ. ಸೂರ್ಯ ಬೆಳಗ್ಗೆ ಹೊರಡಬೇಕಾದ್ರೆ ಈ ಕತೆ ಬರುತ್ತೆ. ಶನೇಶ್ವರ ಬಂದು ದಾರಿಗೆ ಅಡ್ಡ ನಿಂತ್ಕೊಂಡು ನಮಸ್ಕಾರ ಹೇಳೋಣ ಅಪ್ಪನಿಗೆ ಅಂತ ಬರ್ತಾನೆ. ಮೊದಲು ಕಂಡವನು ಶನೇಶ್ವರನನ್ನು ಅರುಣ ಸಾರಧಿ ಸಹಜ ಗುಣ. ಕಂಡ ತಕ್ಷಣ ಅಯ್ಯೋ ಶನೇಶ್ವರ ದೂರ ಹೋಗಪ್ಪ ದೂರ ಹೋಗೋ, ನಿಮ್ಮ ತಂದೆ ಗುಣ ನಿನಗೆ ಗೊತ್ತಿಲ್ಲ, ಆ ಮನುಷ್ಯನಿಗೆ ಕಾಯಕವೇ ಕೈಲಾಸ, ಮಗ ಇಲ್ಲ ಹೆಂಡತಿ ಇಲ್ಲ, ಯಾವಾಗಲೂ ಕೆಲಸ ಮಾಡ್ತಾನೆ, ಯಾಕೆ ಬಂದು ನಿಂತಿದೆಯಾ, ಏಯ್ ನಮ್ಮ ಅಪ್ಪನಿಗೆ ನಮಸ್ಕಾರ ಹೇಳೋದು ಬೇಡವೇನಪ್ಪ ಅಂತ ಹೇಳ್ತಾನೆ. ಏ ನಮಸ್ಕಾರ ಹೇಳೋದು ಇಷ್ಟಪಡಲ್ವೋ, ನೀನು ಕೆಲಸ ಮಾಡಿದ್ರೆ ನಿನ್ನ ಹತ್ರನೇ ಬರ್ತಾನೆ ಅವನು, ನಿನ್ನ ಕೆಲಸ ನೀನು ಕರೆಕ್ಟಾಗಿ ಮಾಡ್ತಾಯಿರೋ ಸಾಕು, ನೀನು ಬಯಸ್ಕೋತೀಯೋ ಸುಮ್ಮನೆ ಹೋಗಪ್ಪ ಅಂತ ಹೇಳ್ತಾನೆ. ಆ ಕ್ಷಣದಲ್ಲಿ ಜ್ಞಾನೋದಯ ಆಯಿತಂತೆ ಶನೇಶ್ವರನಿಗೆ. ಅಯ್ಯೋ ತನ್ನ ಕೆಲಸ ಇವತ್ತಿಗೂ ತಾನು ಮಾಡಿಕೊಂಡು ತಿರುಗ್ತಾ ಇದ್ದಾರೆ, ಎಂಥ ಅದ್ಭುತ ಅಲ್ವಾ. ನೀವು ಎಲ್ಲಿಂದಲೋ ಬಂದವರು ಅಂತ ಒಂದು ಚಿತ್ರ ನೋಡಿರ್ಬೋದು, ನೀವೆಲ್ಲ ನೋಡಿ ದಯವಿಟ್ಟು. ಇವಾಗ ಎಲ್ಲ ಮಾಡರ್ನ್ ಚಿತ್ರಗಳು, ಜೂಜಾಡಿಗರ ಚಿತ್ರಗಳು, ಅವ್ರ ಚಿತ್ರಗಳು, ಅವ್ರನ್ನ ಬೈಯೋ ಇವ್ರನ್ನ ಬೈಯೋ ಕಾಲಲ್ಲಿ ಓದಿಯೋ ಅರ್ಥವಿಲ್ಲದ ಚಿತ್ರಗಳು, ಮಾರಲ್ ಇಲ್ಲದೆ ಇರೋ ಚಿತ್ರಗಳು ನೋಡ್ಬಿಡಿ. ಎಲ್ಲಿಂದಲೋ ಬಂದವರು ಅಂತ ಒಂದು ಚಿತ್ರ, ಅದರಲ್ಲಿ ಲೋಕೇಶ್ ಅತಿ ಸುಂದರವಾದ ನಟನೆ, ಎಲ್ಲರನ್ನು ಮಂತ್ರಮುಗ್ಧಗೊಳಿಸುವ ನಟನೆ ಮಾಡಿದ್ದಾನೆ. ಅದರಲ್ಲಿ ಅವನು ಯಾವನೋ ಎಲ್ಲಿಂದನೋ ಬಂದಿದ್ದಾನೆ, ಅವನಿಗೆ ಹೆಸರು ಗೊತ್ತಿಲ್ಲ, ಅವನದು ಐ ಡಿ ಕಾರ್ಡ್ ಇಲ್ಲ, ಏನೂ ಇಲ್ಲ. ಅವನು ಬಂದು ಊಟ ಕೇಳಿ ಕೆಲಸ ಊಟ ರೆಡಿ ಮಾಡೋ ಅಷ್ಟೊತ್ತಿಗೆ ಅವನು ಕೆಲಸ ಮಾಡ್ತಾ ಇರ್ತಾನೆ. ಆ ಮನೆ ಒಡತಿ ಅಲ್ಲೇ ಸುಸ್ತಾಗ್ಬಿಡ್ತಾಳೆ. ಅಂದರೆ ಅವನಿಗೆ ಅವ ಮನೆಯವರು ಎಷ್ಟು ಹಚ್ಕೋತಾರೆ ಅಂದರೆ ಅವನು ಬಿಟ್ಟು ಇರೋಕ್ಕಾಗಲ್ಲ ಅನ್ನೋದು. ಅವನಿದ್ರೇ ಫಲ, ಅವನಿದ್ರೇ ಬೆಳೆ, ಅವನಿದ್ರೇ ಮನೆ, ಅವನಿದ್ರೇ ಮಗು. ಆ ಮಗು ನೋಡ್ಕೊಳ್ಳೋದಕ್ಕೂ ಅವನೇ ಬೇಕು, ಮನೆಯಲ್ಲಿ ಎಷ್ಟು ಕೆಲಸ ಮಾಡ್ತಾ ಇರ್ತಾನೆ. ಕೊನೆಯಲ್ಲಿ ಅವನೊಂದು ಹತ್ಯೆ ಮಾಡಿ ಬಂದವನು, ಕೊಲೆಗಡುಕ ಅಂತ ಗೊತ್ತಾಗುತ್ತೆ. ಆ ತೊಳಲಾಟ ಆಡ್ತಾರ ಮನೆಯವರು ಅವನನ್ನು ಬಿಟ್ಕೊಡೋದ ಪೊಲೀಸವರಿಗೆ, ಅಥವಾ ಅವನ ಕೆಲಸದ ಚಾಕಚಕ್ಯತೆಗೆ ವಶೀಕರಣಕ್ಕೊಳಗಾಗಿರ್ತಾರೆ. ಕೆಲಸ ಅನ್ನೋದು ಅಷ್ಟು ಅದ್ಭುತ. ಯಾರಾದರೂ ನಿರಂತರ ಕೆಲಸ ಮಾಡೋರನ್ನ ಕಂಡ್ರೆ ನಿಮಗೆ ಖುಷಿಯಾಗುತ್ತೆ ನೋಡಿಬೇಕಾದ್ರೆ. ಒಬ್ಬ ತಾಯಿ ಸೋಂಬೇರಿ ಮಗನಿಗಿಂತ ಶತ್ರುವಿನ ಮಗ ಅಥವಾ ಮಗಳು ಯಾವಾಗಲೂ ಚುರುಕಾಗಿದ್ದರೆ ಅದನ್ನು ಇಷ್ಟಪಡ್ತಾಳಂತೆ. ಒಂದು ಗಂಡ ಅಥವಾ ಒಂದು ಹೆಂಡತಿ ತನ್ನ ಸೋಮಾರಿಯ ಸಂಗಾತಿಗಿಂತ ಶತ್ರುವಾದರೂ ಪರವಾಗಿಲ್ಲ, ಕೆಲಸ ಮಾಡುವ ಚುರುಕಾದ ವ್ಯಕ್ತಿನ ಇಷ್ಟಪಡ್ತಾರಂತೆ. ಇದು ವಶೀಕರಣನೇ ಅಲ್ಲರಿ, ಯಾಕ್ರಿ ಮಂತ್ರ ಮಾಟಗಳಿಂದ ಹೋಗ್ತೀರಿ? ನಿಮ್ಮಲ್ಲೇ ಒಂದು ಮಂತ್ರ ಇದೆ, ಸತತವಾಗಿ ದುಡಿಯೋಣ, ಸತತವಾಗಿ ಕೆಲಸದಲ್ಲಿ ಆಸಕ್ತಿ ತೋರಿಸೋಣ. ಬಾಸುಗಳೇ ವಶೀಕರಣ ಆಗೋಗ್ತಾರೆ ನಿಜವಾಗಲೂ ನಾವು ಸರಿಯಾಗಿ ಕೆಲಸ ಮಾಡಿದ್ರೆ. ರೆಕಮೆಂಡೇಷನ್ಸು ಅಲ್ಲಿಂದಲೇ ನಡೆಯೋದು ಅಂತ ಎಲ್ಲ ಸುಳ್ಳು ಹೇಳ್ತಾರೆ. ಇವಾಗ ನೋಡಿ ಸಚಿನ್ ತೆಂಡೂಲ್ಕರ್ನ ಆ ಚಾಕಚಕ್ಯತೆ ನೋಡಿ, ಆಟದ
ಹುಮ್ಮಸ್ಸು ನೋಡಿ ಸೆಲೆಕ್ಟ್ ಮಾಡಿಕೊಂಡ್ರು. ಆದರೆ ಆತನಿಗೆ ಇವತ್ತು ವಿಶ್ವಮಾನ್ಯವಾದ ಗೌರವ ಇದ್ದರು. ಆಟ ಇಲ್ಲದೆ ಇದ್ದಾಗ ಮಗನನ್ನು ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಚುರುಕುತನ, ವಶೀಕರಣ ಅನ್ನೋದು ಕೆಲಸ ಕಣ್ರಿ, ಕಾಯಕ ಕಣ್ರಿ. ಅದನ್ನೇ ಬಸವಣ್ಣವ್ರು ಹೇಳಿದ್ದು, ಕಾಯಕವೇ ಕೈಲಾಸ, ಕೆಲಸವೇ ಕೈಲಾಸ. ಕೆಲಸಕ್ಕಿಂತ ದೊಡ್ಡ ವಶೀಕರಣ ಇಲ್ಲ. ಸತತವಾಗಿ ಏನೋ ಒಂದು ಮಾಡ್ತಾರಣ, ಬರೀ ಶಾರೀರಿಕ ಶ್ರಮ ಒಂದೇ ಅಲ್ಲ, ಬುದ್ಧಿಯ ಶ್ರಮ. ಯಾರು ಬುದ್ಧಿಯನ್ನು ಚುರುಕಾಗಿ ಬಳಸ್ತಾರೋ ಅವರು ದೇಹದ ಆರೋಗ್ಯವನ್ನು ಕಾಪಾಡ್ಕೋತಾರೆ. ಏನೋ ಒಂದು ಕೆಲಸ, ನಿತ್ಯ ನಿರಂತರ ಕೆಲಸ ಮಾಡಬೇಕು, ಅದು ವಶೀಕರಣ. ಇನ್ನು ಕೆಲವರು ಇನ್ನೊಬ್ಬರ ದೆಸೆಯಿಂದ ನೋಡಿ, ಎಷ್ಟು ಐಶ್ವರ್ಯ, ಸತತ ಸಕಲ ಐಶ್ವರ್ಯಗಳು ಇದ್ದು ತನ್ನ ಐಶ್ವರ್ಯನ ಬಚ್ಚಿಟ್ಟು ಯಾವುದೋ ಪದವಿಯಿಂದ ಸಿಕ್ಕ ಒಂದು ಗ್ರಿಪ್ನ ತಗೊಂಡು ಒಂದು ಹೆಣ್ಣು ಮಗುನ ವಶ ಮಾಡ್ಕೊಳಕ್ಕೆ ಹೋಗುವಂತಹ ಹೇಡಿತನ, ಅದು ಅತಿ ದರಿದ್ರ ಲಕ್ಷಣ, ಅದು ಅಸಹ್ಯ, ಅದು ಸರ್ಕಾರಕ್ಕೆ ಅಗೌರವ. ಅದು ಹೇಗೆ ಬದುಕಬೇಕು? ವಶೀಕರಣ ಮನುಷ್ಯ ನಡೀತಾ ಇದ್ರೆ ಬೊಮ್ಮನ ಹಳ್ಳಿಯ ಕಿಂದರ ಜೋಗಿಯಂತೆ ಜನ ವಶ ಆಗಬೇಕು. ಅದು ಒಂದೇ ಒಂದು ವಿಚಾರಕ್ಕೆ ಸಾಧ್ಯ, ಸತತ ಕೆಲಸ. ಮಲಗಿರಲಿ, ನಿದ್ದೆ ಹೋಗಿರಲಿ, ಎದ್ದಿರಲಿ, ಊಟ ಮಾಡುತ್ತಿರಲಿ, ಏನೋ ಒಂದು ಅದರಲ್ಲೇ ಒಂದು ಕೆಲಸ. ಯಾರು ಇಲ್ಲದೆ ಇದ್ದರೆ ಇರುವೆಗಳ ಕೆಲಸ. ಸಾವರ್ಕರ್ ಅವರು ಜೈಲಲ್ಲಿ ಗೋಡೆಗಳ ಮೇಲೆ ತನಗೆ ಹಾಕಿದ ಬೇಡಿಗಳ ಮೊನಚಾದ ಭಾಗವನ್ನು ಹಿಡಿದು ಕವನ ಬರೀತಾರೆ. ಎಷ್ಟೋ ಸಲ ಅಹೋರಾತ್ರ ಅನಿಸುತ್ತೆ ಇವನನ್ನು ಜೈಲಿಗೆ ಹಾಕಿದ್ರು ಬೋರ್ ಆಗಲ್ಲ ಅಂತ. ಎಷ್ಟೋ ಸಲ ಎಲ್ಲಾದರೂ ಯಾರಾದರೂ ಕಾಯಿಸಿದ್ರೆ ಬೋರೇ ಆಗಲ್ಲ, ಯಾಕಂದರೆ ಎಲ್ಲ ಕೂತರೂ ಕೆಲಸ ಇದೆ ನಮ್ಮ ದೇಶದಲ್ಲಿ, ನಮ್ಮ ಪ್ರಕೃತಿಯಲ್ಲಿ, ಈ ಪ್ರಪಂಚದಲ್ಲಿ. ಸುಮ್ಮನೆ ಇರೋಕ್ಕೆ ಬಿಡದೆ ಇಲ್ಲಿ ನಮ್ಮಲ್ಲಿದೆ ಚಾಕಚಕ್ಯತೆ. ನೀ ಜೈಲಲ್ಲಿರು, ಬಯಲಲ್ಲಿರು, ದೇವಸ್ಥಾನದಲ್ಲಿರು, ಹೊರಗಿರು, ಮದುವೆಯಲ್ಲಿರು, ಮಸಣದಲ್ಲಿರು, ನೀನು ಕೆಲಸ ಮಾಡ್ಬೋದು. ಕಣ್ಣಿಗೆ ಕಾಣುವ ಗಿಡಮರವನ್ನು ಕಾಪಾಡ್ಬೋದು, ಕಷ್ಟದಲ್ಲಿರೋ ಪ್ರಾಣಿಗಳನ್ನು ಕಾಪಾಡ್ಬೋದು. ಅಯ್ಯೋ ಕೆಲಸ ಇಲ್ಲ ಅಂತ ಒದ್ದಾಡೋ ನೋಡಿದ್ರೆ ನಗು ಬರುತ್ತೆ ಅಹೋರಾತ್ರನಿಗೆ. ಕೆಲಸ ಇಲ್ವ, ಕಾಯಕದ ಹೊಳೆ ಹರಿತಾ ಇದೆ ನಮ್ಮ ಪ್ರಪಂಚದಲ್ಲಿ. ಈ ಭೂದೇವಿನೇ ನಿರಂತರ ತಾನು ಕೆಲಸ ಇಲ್ಲ, ನನಗೆ ಸಂಬಳ ಸಿಗಲ್ಲ ಅಂತ ಕೂತಿದ್ದಾಳ. ನಿರಂತರ ತನ್ನ ಅಕ್ಷದ ಮೇಲೆ ತಾನು ಸುತ್ತುತ್ತಾ ಸೂರ್ಯನ ಸುತ್ತಲೂ ಕೋಟ್ಯಾಂತರ ವರ್ಷಗಳಿಂದ ಸತತವಾಗಿ ಸುತ್ತುತ್ತಾ ಇದ್ದಾಳೆ ಆ ಭೂದೇವಿ. ನಮ್ಮ ತಾಯಿನ ಕಂಡು ನಾವು ಕರೆಯೋಕ್ಕಾಗಲ್ಲ. ಏನೋ ಒಂದು ಕೆಲಸ ಸಿಕ್ಕ ಕೆಲಸನ ಮಾಡೋರಿಗೆ ಕೆಲಸದ ಕೊರತೆಯೇ? ಎಷ್ಟೋ ಜನ ಗೌರ್ಮೆಂಟ್ ಕೆಲಸಕ್ಕೋಸ್ಕರ 8-8 ವರ್ಷ ಮನೇಲಿ ಕೂತಿರ್ತಾರೆ. ಕೆಲಸ ಅಯ್ಯೋ ಎಂಥದ್ದು, ಎಂಥದ್ದು ದುಡಿಮೆ, ದುಡಿಮೆ. ಓ ಹಣ ಬಂದರೆ ಮಾತ್ರ ಮಾಡೋದು ಕೆಲಸ ಅನ್ನೋದು ಅತ್ಯಂತ ಹೇಸಿಗೆತನ, ಹೇಡಿತನ. ಆ್ಯಕ್ಚುಲಿ ಮೊಟ್ಟೆ ಫಸ್ಟಾ ಕೋಳಿ ಫಸ್ಟಾ ಅಂದರೆ ನಿಮಗೆ ಡೌಟ್ ಬರ್ಬೋದು, ಆದರೆ ಕಾಯಕ ಫಸ್ಟಾ ಹಣ ಫಸ್ಟಾ ಅಂದರೆ ಮೊದಲು ಹುಟ್ಟೋದು ಕಾಯಕನೇ. ಕೆಲಸ ಫಸ್ಟು ಮತ್ತು ಹಣ, ಹಣದಿಂದ ಕೆಲಸ ಯಾವತ್ತೂ ನಿಲ್ಲೋದಿಲ್ಲ. ಅದು ಕೆಲಸದಿಂದ ಹಣ ಬಂದೇ ಬರುತ್ತೆ. ಹಣ ಅಂದರೆ ಮಳೆ ಕಣ್ರಿ, ಹಣ ಅಂದರೆ ನೀರು. ಜಗತ್ತಿನ ಸಕಲರ ಬೆವರಿನ ಹನಿಗಳು ಆಕಾಶಕ್ಕೆ ಹೋಗುತ್ತಂತೆ ಹಾವಿಯಾಗಿ. ಅದೇ ಮೋಡದಲ್ಲಿ ಶುದ್ಧವಾಗಿ ಹೃದಯದಿಂದ ಹೊರಬರುವ ರಕ್ತದಂತೆ ಮಳೆ ಹನಿಯಾಗಿ ಬೀಳುತ್ತಂತೆ. ಏನು ಪ್ರಕೃತಿಯ ಲೆಕ್ಕಾಚಾರ! ದಯವಿಟ್ಟು ಆ ವಶೀಕರಣ, ಈ ವಶೀಕರಣ ಇವನ್ನೆಲ್ಲ ನಂಬಲೇಬೇಡಿ. ಜಗತ್ ವಶೀಕರಣ ಅನ್ನೋದೇನಾದರೂ ಇದ್ದರೆ ಆ ಕಾಯಕನಾಥ ವಿಷ್ಣು ಕೆಲಸದ ಅಧಿಪತಿಯವನು. ಅವನನ್ನು ಕಾಯಕನಾಥನ ಕಾಲೊತ್ತುವಳು ಆ ಮಹಾಲಕ್ಷ್ಮಿ. ಆತನಲ್ಲಿ ಏನು ಶಕ್ತಿ ಇದೆ, ಆ ಅಮ್ಮ ಕಾಲು ಬಿಟ್ಟು ಹೋಗ್ತಾ ಇಲ್ಲ. ಎಂಥ ಶಕ್ತಿ ಇದೆ! ಮನಸ್ಸು ಮಾಡಿದ್ರೆ ಅವನ ಹೆಗಲ ಮೇಲೆ ಕೂತ್ಕೋಬೋದು. ಆದರೆ ಆ ಕಾಯಕ ಎಷ್ಟು ಮಾಡ್ತಾ ಇದ್ದಾನೆ ವಿಷ್ಣು ಅಂದರೆ, ಲಕ್ಷ್ಮಿನೇ ವಶ ಆಗಿಬಿಟ್ಟಿದ್ದಾಳೆ. ಆ ಲಕ್ಷ್ಮಿಯ ಅಂಶವಾದರೂ ನಿಮ್ಮ ಕಡೆ ವಶ ಆಗಬೇಕು ಅಂದರೆ ನೀವು ಕೆಲಸ ಮಾಡಬೇಕಷ್ಟೇ.
ಶಿವ ಗಿರಿಜೆಯ ಅಪ್ಪನ ಮನೆ ಬಂಗಾರದ ಕಲಶಗಳಿಂದ ನವರತ್ನಗಳಿಂದ ಪೋಣಿಸಲಾಗಿತ್ತಂತೆ. ಆದರೆ ಶಿವ ಬಂಡೆ ಗುಂಡೆಗಳ ಮೇಲೆ ಗುಹೆಗಳಲ್ಲಿ ಮಲಗ್ತಾ ಇದ್ದ. ಗಜಚರ್ಮಾಂಬರ ಅವನು, ಯಾವ ಆಭರಣ ಇಲ್ಲ, ಆಸ್ತಿ ಇಲ್ಲ, ದಿನ ಮೂರು ಸಲ ಭಿಕ್ಷೆಗಳು ಹೋಗೋನು. ಅವನು ಭಿಕ್ಷೆ ಮೇಡೋ ಮನೆ, ಅವನು ಮನೆ ಕಾಯೋ ಅಂದರೆ ಆ ಕೈಲಾಸ ಕಾಯೋ ಅಂತಹ ಕುಬೇರನ ಮನೆ ಕೂಡ ಒಂದು. ಕುಬೇರ ಜಗತ್ತಿಗೆ ಅತ್ಯಂತ ಐಶ್ವರ್ಯವಂತ. ಅವನ ಮನೆ ಭಿಕ್ಷೆಗೆ ಶಿವ ಹೋಗ್ತಿದ್ದ, ಶಿವನ ಮನೆಯೇ ಅವನು ಕಾಯ್ತಿದ್ದ. ಇಲ್ಲಿ ನೋಡಿ, ಅವನು ಅಂತಹ ಅವನ ಹಿಂದೆ ಅಷ್ಟೊಂದು ಐಶ್ವರ್ಯವಂತ ಪರ್ವತರಾಜನ ಮಗಳು ಹೋಗ್ತಾಳೆ ಅಂದರೆ ಆ ಶಿವನಲ್ಲಿರುವಂತಹ ಕಾಯಕ ವಶೀಕರಣ ಹೆಂಗಿತ್ತು? ದಯವಿಟ್ಟು ಇದ್ದಂಗಿದ್ರೆ ಇಟ್ಟಂಗಿದ್ರೆ ಇಟ್ಟ ಜಾಗದಲ್ಲಿ ಕೆಲಸ ಮಾಡಿದ್ದೀವಿ ನೀವು, ಏನೋ ಒಂದು ಕೆಲಸ ಹುಡುಕೊಂಡು ಮಾಡಿ, ಸುಮ್ಮನೆ ಮಾತ್ರ ಕೂತ್ಕೋಬೇಡಿ. ನಿಮ್ಮ ತಾಯಿ ಕೂಡ ನಿಮ್ಮನ್ನು ಇಷ್ಟಪಡ್ತಾಳೆ, ಬಾಪ ಮಗು ಕಾಫಿ ಕುಡಿಯೋ. ಅದು ಲೇಪಾಕ್ಷಿಯಲ್ಲಿ ಇಬ್ಬರು ಶಿಲ್ಪಿಗಳ ತಾಯಿ ಒಂದು ಗೂಡಲ್ಲಿ ಇರ್ತಾಳೆ. ಶಿಲ್ಪಿಗಳಿಗಿಬ್ಬರಿಗೂ ಹಸಿವಾಗಿರುತ್ತೆ. ಬಂದು ತಾಯಿನ ಅಮ್ಮ ಹಸಿವು ಅಂದರೆ, ಅಯ್ಯೋ ಮಗು ತಪ್ಪಾಯಿತು ಅಲ್ಲೋ, ನಾನು ಅರ್ಧ ಗಂಟೆ ಟೈಮ್ ಕೊಡ್ರು ಅಡುಗೆ ಮಾಡಿಬಿಡ್ತೀನಿ ಅಂತ ಒಳಗೆ ಹೋದರೆ ಅರ್ಧ ಗಂಟೆ ನಾವು ವೇಸ್ಟ್ ಮಾಡಬೇಕಂತ ಇಬ್ಬರು ಕೂತ್ಕೊಂಡು ಒಂದು ನಾಗನ ಹೆಡೆ ಶಿವಲಿಂಗ ಕೆತ್ತಿ ಇಟ್ಟುಬಿಡ್ತಾರೆ ಅರ್ಧ ಗಂಟೆ ಒಳಗೆ. ಆ ಅಮ್ಮ ಆಚೆ ಬಂದು, ಅಬ್ಬ ಅರ್ಧ ಗಂಟೆ ಒಳಗೆ ಇಷ್ಟು ಮಾಡಿದ್ರಲ್ಲೋ ಪಟ್ಟಿಂಗರ ಅಂದ ತಕ್ಷಣ ಶಿವಲಿಂಗ ಹಂಗೆ ಸೀಳ್ಕೊಂಡು ಹೋಗ್ಬಿಡುತ್ತೆ. ತಾಯಿ ದೃಷ್ಟಿ ಅಂತ ಅಬ್ಬ ಅಂದ ತಕ್ಷಣ ಆ ಪವರ್ ಹೆಂಗಿದೆ ನೋಡಿ, ಏನು ಇಂಪಾಸಿಬಲ್ ಟಾಸ್ಕ್, ನನ್ನ ಮಕ್ಕಳು ಇಷ್ಟು ಪವರ್ಫುಲ್ ಆಗಿಬಿಟ್ಟಿದಾರ, ಅಯ್ಯೋ ಅದೋ ಕೆಲಸ, ಅದೋ ಕೆಲಸ, ನಾ ಕೆಲಸ, ನಾ ಕೆಲಸ. ಕೆಲಸ ಮಾಡಿದ್ರೆ ಶತ್ರುನ ಕೂಡ ಇಷ್ಟಪಡ್ತಾರೆ ಜನ, ಕೆಲಸ ಮಾಡದೆ ತಿಂದರೆ ಸ್ವಂತ ಮಕ್ಕಳನ್ನು ದ್ವೇಷಿಸ್ತಾರೆ ಜನ. ಎಂಥ ಕೆಲಸದ ಮಹಿಮೆ! ಶತ್ರುಗಳು ನಮ್ಮನ್ನು ಇಷ್ಟಪಡೋಂಗೆ ಮಾಡೋವಂಥ ಮಂತ್ರ ಇದೆಯಲ್ಲ, ಅದು ಅಶೀಕರಣ ಮಂತ್ರ ಕಂಡ್ರು. ದಯವಿಟ್ಟು, ಕೆಲಸಕ್ಕಿಂತ ಯಾವ ದೇವರು ಇಲ್ಲ. ಏನೋ ಒಂದು ಕೆಲಸ ಮಾಡಿ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಿ, ಸಂಬಳ ಬರೋದು ಮಾತ್ರ ಕೆಲಸ ಅಂತ. ಏನೋ ಒಂದು ಕೆಲಸ ಮಾಡಿ, ಡ್ರಾಯಿಂಗ್ ಮಾಡಿ, ಏನೋ ಒಂದು ಮಾಡಿ, ಮಾಡ್ತಾಯಿರಿ. ನಿದ್ದೆ ಎದ್ರೆ ಕೆಲಸ, ಮಲಗಿದ್ರೆ ನಿದ್ದೆ, ಎದ್ರೆ ಕೆಲಸ, ಮಲಗಿದ್ರೆ ನಿದ್ದೆ. ಊಟ ತಿಂಡಿ ಏನು ಸರ್ ಅಂದರೆ, ಊಟ ತಿಂಡಿನೂ ಕೆಲಸನಂತೆ. ಊಟ ತಿಂಡಿ ಅಂದರೆ ಏನು ಗೊತ್ತಾ, ಒಳಗಡೆ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಾಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಅಂತ. ನೋಡಿ, ನಾವು ತಿನ್ನೋ ಆಹಾರನ, ಜಗತ್ತಿನ ಆಹಾರನ ನಾವು ಒಂದು ಕಾಳು ತಿಂದರೆ ನಾವು ಒಂದು ದಿವಸದ ಕೆಲಸಕ್ಕೆ ಸಾಕಂತೆ. ಆದರೆ ನಾವು ತಿನ್ನೋದಿಷ್ಟು, ಲಕ್ಷಾಂತರ ಕಾಳು ಅನ್ನದ ಕಾಳು. ಆ ಅನ್ನದ ಕಾಳನ್ನು ಡೈಜೆಸ್ಟ್ ಮಾಡಿ ಎಷ್ಟು ಬೇಕೋ ಆ ಶರೀರ ಕೊಟ್ಟು ಮಿಕ್ಕಿರೋದನ್ನು ವಿಸರ್ಜನೆ ಮಾಡಿ ಗೊಬ್ಬರ ಮಾಡಿಬಿಡುತ್ತೆ. ಅಂದರೆ ದೇಹ ಕೆಲಸ ಮಾಡ್ತು. ಗೊಬ್ಬರ ಮಾಡೋದು ಒಂದು ಕೆಲಸ ಅಲ್ಲೇನೋ. ಇನ್ನು ಮುಂದೆ ನೋಡಿ, ಗೋವುಗಳನ್ನ ಧರ್ಮದ ವಿಚಾರದಲ್ಲಿ ನಾವು ಕಾಪಾಡಬೇಕು ಅಲ್ವಾ? ಜನ ಎಷ್ಟು ಸ್ವಾರ್ಥಿಗಳು ಅಂದರೆ, ಇನ್ನು ಮುಂದೆ ಗೋವಿನ ಗೋಬರ್ಗೆ ತುಂಬ ಬೆಲೆ ಆಗುತ್ತೆ. ಗೋವಿನ ಮೈಗಿಂತ ಹೆಚ್ಚಾಗಿ ಗೋವಿನ ಗೊಬ್ಬರಕ್ಕೆ ಹೆಚ್ಚು ಬೆಲೆ ಆಗುತ್ತೆ. ಹಾಲ್ಗಿಂತ ಹೆಚ್ಚು, ಹಾಲು ಫ್ರೀಯಾಗಿ ಸಿಗುತ್ತೆ. ಆ ಗೊಬ್ಬರದಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ ಆಗುತ್ತೆ, ಅಂದರೆ ಎನರ್ಜಿ ಬರುತ್ತೆ. ಆವಾಗ ನೋಡಿ, ಗೊಬ್ಬರ ಮಾಡೋದಕ್ಕೋಸ್ಕರನೇ ಹಸುನ ಸಾಕ್ತಾರೆ, ಯಾರೂ ಹಸುನ ಕೊಲ್ಲಕ್ಕೆ ಹೋಗಲ್ಲ. ಮತ್ತು ಗೊಬ್ಬರ ಹೆಚ್ಚು ಬರಲಿ ಅಂತ ಇಂಜೆಕ್ಷನ್ಸ್ ಕೊಡ್ತಾರೆ. ಇಂಥ ದರಿದ್ರ ಬುದ್ಧಿ ಮನುಷ್ಯಂದು, ಒಳ್ಳೆಯದಲ್ಲಪ್ಪ ಇದು. ಎಲ್ಲವನ್ನೂ ಪ್ರಾಕೃತಿಕವಾಗಿ ಸಹಜವಾಗಿ ತಗೋಬೇಕು. ಎಲ್ಲದರಲ್ಲೂ ಪ್ರಾಡಕ್ಟ್ ಸಿಂಪಲ್. ಕೊನೆಯ ಮಾತು ಹೇಳಿ ಬಿಟ್ಬಿಡ್ತೀನಿ. ಈ ಜಗತ್ತಿನ ಒಂದು ATM ಕಾರ್ಡ್ ಥರ ಬಳಸಿ, ನಿಮಗೆ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ದುಡಿದು ಕೊಡುತ್ತೆ ಈ ಜಗತ್ತು. ದಯವಿಟ್ಟು ಒಂದು ರಕ್ತಕ್ಕೆ, ಒಂದು ಲೀಟ್ರಿಗೆ ಬೆಲೆ ಇದೆ ಅಂತ. ಮೈಯಲ್ಲಿರೋ ರಕ್ತ ಎಲ್ಲ ಮಾರಿದ್ರೆ ಬದುಕೋದಿಲ್ಲ ನಾವು. ಹಂಗೆ ಆರು ತಿಂಗಳಿಗೆ ಒಂದು ಸಲ ಒಂದು ಬಾಟ್ಲ್ ರಕ್ತ. ಹಂಗೆ ಎಷ್ಟು ಬೇಕೋ ಅಷ್ಟು ಕೆಲಸವನ್ನು, ಆ ಕೆಲಸದ ಪ್ರತಿಫಲವನ್ನು ಬದುಕೊಂಡು ಜೀವನ ನಡೆಸೋದು ಇಂಪಾರ್ಟೆಂಟ್. ಕೂಡಿಟ್ಟು
ಕಡೆಗೆ ಯಾರೋ ನಿಮ್ಮ ಕಣ್ಣು ಮುಂದೆ ಅದನ್ನು ಸಮುದ್ರ ತೀರದಲ್ಲಿ ನಾವು ಕಟ್ಟಿದ ಮನೆಯನ್ನು ನಾವೇ ತುಳಿದ ಹಾಗೆ ತುಳಿದು ಬಿಡ್ತಾರೆ. ಜೇನಿನ ಗೂಡನ್ನು ಯಾವುದೋ ಕರಡಿಗಳು ಪಾಲಾದಂಗೆ ಆಗಿಬಿಡುತ್ತೆ. ನಿಮಗೆಷ್ಟು ಬೇಕೋ ಅಷ್ಟು ತಗೊಂಡು ಪ್ರಕೃತಿಯಿಂದ ತಿಂತಾ ಹೋಗಿ. ಇವತ್ತು ಕಳೀತಲ್ಲ ಅಂದರೆ ಇವತ್ತು ಗೆದ್ದರೆ ನೀವು. ಇವತ್ತು ನಿಮ್ಮ ಕೆಲಸದಿಂದ ಇವತ್ತು ನಾನು ಅನ್ನ ಅದಕ್ಕೆ ಅನ್ನವನ್ನು ತಿನ್ನುವಾಗ ಮಂತ್ರ ಹೇಳೋದು, ದೇವ್ರೆ ಈ ಅನ್ನ ನನ್ನ ಎದುರುಗಡೆ ಇದೆಯಲ್ಲ ಇದನ್ನು ತಿನ್ನೋ ಅಷ್ಟು ಕೆಲಸ ಇವಾಗ ಮಾಡಿದ್ದೀನಿ ದೇವ್ರೆ ಅಂತ ಹೇಳ್ಕೊಂಡು ತಿನ್ನಿ. ಹಿಂಗೆ ನಿಮ್ಮ ಜೀವನದ ಪ್ರತಿ ದಿವಸ ಕಳೆದಿರುತ್ತೆ. ಏನು ಸುಖ ಇರುತ್ತೆ ಗೊತ್ತಾ ಅದರಲ್ಲೇ? ಏನು ಸುಖ ಅದು? ಏಯ್, ಪ್ರಕೃತಿಯಲ್ಲಿ ನಾವೆಷ್ಟು ಪುಣ್ಯ ಮಾಡಿಬಿಡಬೇಕು ಅಂದರೆ ನಮ್ಮ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಪ್ರಕೃತಿ ಬಿಟ್ಬಿಡ್ಬೇಕು. ಅಯ್ಯೇ, ಅವನು ಪಾಪ ಅವನಷ್ಟು ಖುಷಿ ಪಡ್ದ, ಅನ್ನ ಅಷ್ಟು ನನಗೆ ಸೇವೆ ಮಾಡಿದ್ದಾನೆ, ಅವನು ಒಂದು ಚಿಕ್ಕ ತಪ್ಪು ಏನೋ ಅದರ ಲೆಕ್ಕ ಅನ್ನೋ ಥರ ತಾಯಿ ಮನಸ್ಸು ಪ್ರಕೃತಿದು. ನೀವು ಮಾಡೋ ಚಿಕ್ಕ ತಪ್ಪುಗಳನ್ನು ಹೆಂಗೆ ಹೇಳಿ? ಗೀತೆನೇ ಬರುತ್ತೆ, ಗೀತೆಲಿ ಮಂತ್ರ ಬರುತ್ತೆ, ಇದು ಅಹೋರಾತ್ರನ ಊಹೆ ಅಲ್ಲ. ಅಪಿಚೇತ್ ಸುದುರಾಚಾರೋ ಭಜತೆ ಮಾನನನ್ಯ ಭಾಗ್ ಸಾಧು ರೇವಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿತಃ. ನಾನು ಅತಿಯಂತ ದುರಾಚಾರಿ ಆದರೂ ಪ್ರಕೃತಿ ಅನ್ನೋದು ಒಲಿದು ಬಿಟ್ರೆ ನಿಮ್ಮನ್ನು ಕ್ಷಣದಲ್ಲಿ ಮಾಫಿ ಮಾಡಿಬಿಡುತ್ತೆ. ವೀರಪ್ಪನ ಹೇಳದ್ನಂತೆ, ಸೂರ್ಯನಿಗೆ ಪೂಜೆ ಮಾಡ್ತಿದ್ದಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಮನಸ್ಸಲ್ಲಿ ಅಂದ್ಕೊಂಡಂತೆ, ಏನು ಇವನು ಕೂಡ ಪೂಜೆ ಮಾಡ್ತಾನೆ ಇಷ್ಟು ದುಷ್ಟ ಅಂತ. ಅವ್ರು ಬಂದು, ದಣಿ ದೊರೆ ನೀನು ಹಿಂಗೆ ಅಂದ್ಕೊಂಡೆ ಅಲ್ಲ ಮನಸ್ಸಲ್ಲಿ, ನಾನೇನು ಪೂಜೆ ಮಾಡ್ತೀನಿ ಅಂತ, ನಾನು ಯಾವ ದೇವರು, ನಾನು ಇಂಥ ಕೆಟ್ಟ ಕಟುಕ ಅಂತ. ಹಂಗೇನಿಲ್ಲ ದೊರೆ, ನನಗಿಂತ ಒಂದು ಹುಣಸೆ ಬೀಜದಷ್ಟು ಪಾಪ ಕಡಿಮೆ ಇರೋ ಸಿ ಎಂ ಬಂದರೆ ನನ್ನ ಹಿಡಿದಾಕ್ಬಿಡ್ತಾನೆ. ನನ್ನನ್ನು ಹಿಡಿಬೇಕು ಅಂದರೆ ನನಗಿಂತ ಕಡಿಮೆ ಪಾಪ ಮಾಡಿರೋರು ಬೇಕು ಅಂತ ಹೇಳಿದ್ನಂತೆ. ಗಾಬರಿ ಆಗ್ಬಿಟ್ರಂತೆ. ಅಂದರೆ ಒಬ್ಬ ದುಷ್ಟನ ಬಾಯಲ್ಲೂ ವೇದಾಂತ. ಏನು ಆಶ್ಚರ್ಯ ನೋಡಿ ಆ ಸ್ಟೇಟ್ಮೆಂಟ್ ಅಂದರೆ, ನಾನು ಮಾಡ್ತಾ ಇರೋ ಪಾಪಗಳೇನೂ ಇಲ್ಲ, ಸಮಾಜದೊಳಗಡೆ ಅಷ್ಟೊಂದು ಪಾಪಿಗಳಿದ್ದಾರೆ ಅನ್ನೋ ಥರ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಅದೇ ಹೇಳಿದ್ದು. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲರಲ್ಲೂ ಒಂದು ವೇದಾಂತ ಇರುತ್ತೆ, ಅದರ ಮೇಲೆ ಅವರು ಬ್ಯಾಲೆನ್ಸಾಗಿ ನಡೀತಾ ಇರ್ತಾರೆ. ಅವರು ಪೀಕ್ಗೆ ಹೋಗಬೇಕು ಅಂದರೆ ಅವರು ನಂಬಿರೋ ಒಂದು ಧರ್ಮವನ್ನು ಶ್ರದ್ಧೆಯಿಂದ ನಂಬಿರ್ತಾರೆ. ಓಕೆ, ನನ್ನನ್ನು ಹಿಡಿಬೇಕು ಅಂದರೆ ನನಗಿಂತ ಕೆಟ್ಟವನು ಬರಬೇಕು, ನನಗಿಂತ ಒಳ್ಳೆಯವನು ಬರಬೇಕು, ನನಗಿಂತ ಕೆಟ್ಟವನ್ನು ನನ್ನ ಹಿಡಿಯೋಕ್ಕಾಗಲ್ಲ, ಈ ರೀತಿ ಅವ್ರ ಭಾವನೆಗಳಿರುತ್ತೆ. ನನ್ನ ಉಳಿಸಿದಾರೆ ದೇವರು ಅಂದರೆ ನಾನು ಮಾಡ್ತಿರೋ ಕೆಲಸ ದೇವ್ರಿಗಿಷ್ಟ ಇಂಥದ್ದೆಲ್ಲ. ಹಿಟ್ಲರ್ ಒಂದ್ಸಲ ಅವನ ಮೇಲೆ ಒಂದು ಅಟೆಂಪ್ಟ್ ಆಫ್ ಮರ್ಡರ್ ಆಗುತ್ತೆ ಅಸಾಸಿನೇಷನ್ಗೆ, ಅವಾಗ ಅವನು ಬದುಕೊಂಬಿಡ್ತಾನೆ. ಅವಾಗ ಅವನು ಹೇಳಿದ ಫಸ್ಟ್ ಸ್ಟೇಟ್ಮೆಂಟೇ, ಓ ಮೋಸ್ಟ್ಲಿ ನಾನು ಮಾಡ್ತಾ ಇರೋ ಕೆಲಸ ದೇವ್ರಿಗಿಷ್ಟ, ಅದಕ್ಕೆ ಉಳಿದುಬಿಟ್ಟಿದ್ದೀನಿ. ಇದು ವಿಪರೀತ ಜ್ಞಾನ, ಇಷ್ಟು ಬೇಡ, ಅದು ತುಂಬ ಒಳ್ಳೆಯದಲ್ಲ. ಅದು ನಾವು ಮಾಡ್ತಾ ಇರೋ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ಆತ್ಮತೃಪ್ತಿ ಇದೆಯಲ್ಲ, ಯಾವ ಆಧ್ಯಾತ್ಮ ವೇದಾಂತಿಗೂ ಇರೋದಿಲ್ಲ. ಸುಮ್ಮನೆ ಮಾಡ್ತಾ ಇರಬೇಕು ಕೆಲಸ, ಫಲಾಪೇಕ್ಷೆ ಎಲ್ಲ ಬೇಡ, ಬಂದೇ ಬರ್ತದ್ದು. ಅದು ಪ್ರಕೃತಿನ ನಂಬಬೇಕು. ಅಮ್ಮನಿಗೆ ತರಕಾರಿ ತಂದುಕೊಟ್ರೆ ಯಾರಾದರೂ ಫಲಾಪೇಕ್ಷೆ ಬಯಸ್ತಾರ? ಹಂಗೆ ಪ್ರಕೃತಿ ಅಮ್ಮ, ಅಮ್ಮ ಕೂಡ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗತ್ತಾ? ನಂಬ್ರಿ, ಯಾವ ವಶೀಕರಣಗಳನ್ನೆಲ್ಲ ನಂಬಿಡಿ, ಆ ಪಾಂಪ್ಲೆಟ್ಸ್ ಎಲ್ಲ ಕಿತ್ತೊಗಿತಾ ರೀ ಸಿಕ್ಕಾಪಟ್ಟೆ ಧೈರ್ಯವಾಗಿ. ಯಾವ ವೇದ ಪುರಾಣಗಳಲ್ಲಿ ಬರೆದಿಲ್ಲ ಇದು? ಇಂಥವನ್ನೆಲ್ಲ ನಾವು ಖಂಡಿಸದೇ ಇದ್ದರೆ ಕರ್ನಾಟಕನ ಶುದ್ಧ ಮಾಡೋಕ್ಕಾಗಲ್ಲ. ಏನಿದು, ಎಷ್ಟೋ ಸಲ ಅನಿಸತ್ತೆ ಈ ಮರಗಳ ಮೇಲೆ ಪಾಂಪ್ಲೆಟ್ಸ್ ಹಾಕ್ಬಿಟ್ಟಿರ್ತಾರೆ ಅವರ ಅಡ್ವರ್ಟೈಸ್ಮೆಂಟ್ಸ್ಗೆ. ಆ ಪಾಂಪ್ಲೆಟ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಹೋಗಿ ಅವ್ರ ಮನೆಗೆ ನುಗ್ಗಿ ಅವ್ರ ಮನೆಯಲ್ಲಿ ಇರೋ ಫರ್ನಿಚರ್ ಮೇಲೆ, ಗೋಡೆ ಮೇಲೆಲ್ಲ ಮೊಳೆಗಳು ಹೊಡೆದುಬಿಟ್ಟು ಅದನ್ನು ಪಾಂಪ್ಲೆಟ್ಸ್ ಹಾಕ್ಬಿಟ್ಟು ಪ್ರಕೃತಿಯ ದುಃಖ ಹೆಂಗಿರುತ್ತೆ ಅಂತ ತೋರಿಸ್ಬೇಕು ಅನಿಸುತ್ತೆ. ಆ ದಿನಗಳು ಮುಂದೆ ಇದೆ, ಎಲ್ಲ ಒಗ್ಗಟ್ಟಾಗೋಣ, ಪ್ರಕೃತಿ ಬಗ್ಗೆ ಸ್ಪಂದನ ಮಾಡೋಣ. ಯಾರ ಮನಸ್ಸಿಗಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಮಗಿದು ಗೊತ್ತಾ, ಒಂದು ಮನೆಗೆ ಹೋಗಿದ್ದೆ, ಆ ಮನೇಲಿ ಒಬ್ಬ ಅಮ್ಮನಿಗೆ ಬೆಡ್ ರೀಡನ್ ಆಗಿದ್ದರು ಮುದುಕಿ.
ಬೆಡ್ ರಿಡನ್ ಆಗಿದ್ರೆ ಆ ಅಮ್ಮನ ಎದೆ ಮೇಲೆ ಮಲಗಿದಾಳೆ, ಎದೆ ಮೇಲೆ ಒಂದು ತಟ್ಟೆ ಇಟ್ಕೊಂಡಿದ್ದಾಳೆ, ತಟ್ಟೆ ಮೇಲೆ ತರಕಾರಿಗಳೆಲ್ಲ ಇಟ್ಟಿದೆ, ಚಾಕು ಇಟ್ಕೊಂಡು ತರಕಾರಿ ಹಚ್ತಾ ಇದ್ಲು ಅಮ್ಮ. ಏ ಏನ್ರೋ ಆ ಅಮ್ಮನ ಕೈಲಿ ಕೆಲಸ ಮಾಡಿಸ್ತೀರಿ ಅಂತ ಅಂದೆ ತಮಾಷೆಗೆ. ಗೊತ್ತಿದ್ರು ಕೂಡ ಸಾರ್ ಇಲ್ಲ ಸಾರ್ ನೀವಾದರೂ ಹೇಳಿ ಸಾರ್, ಅಮ್ಮ ಕೇಳೋದಿಲ್ಲ ಸಾರ್, ಸಾರ್ ಅಮ್ಮ ಕೆಲಸ ಮಾಡಬೇಕಂತೆ ಸಾರ್. ಅಮ್ಮ ಎದ್ದು ನೀನಾದರೂ ನನ್ನ ಕಾಪಾಡಪ್ಪ, ಇವ್ರಿಗೆ ಹೇಳಪ್ಪ, ಭಿಕ್ಷೆ ಬೇಡಬೇಕಾಗತ್ತೆ, ದಿನ ನಾನು ಕೆಲಸ ಮಾಡಿಕೊಡ್ಬೇಕು, ನನಗೆ ದಿನ ಕೆಲಸ ಕೊಡೋಕ್ಕೇಳಪ್ಪ, ನನ್ನ ಕೈಯಲ್ಲಿ ಕೆಲಸ ಇಲ್ಲದೆ ಬದುಕೋಕೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ದು. ಏನು ಪ್ರಾಕೃತಿಕ ಭಾಷೆ, ಏನು ಪ್ರಾಕೃತಿಕ ಭಾಷೆ ಅದು. ಗುರುವಾಯೂರಪ್ಪ ಕೇಶವನ್ ಅಂತ ಒಂದು ಇದು ಆನೆ ಇತ್ತು. ಇದು ಕೊನೆಯ ಕತೆ, ಇದಾದಮೇಲೆ ಇಟ್ಬಿಡ್ತಾ ಇಲ್ಲಿ. ಆ ಕೇಶವನ್ ಆನೆ ದೇವರನ್ನ, ಅದನ್ನು ದೇವರು ಇದಾರೋ ಇಲ್ವೋ ಅದರ ಬಗ್ಗೆ ಮಾತಾಡ್ತಿಲ್ಲ, ಗುರುವಾಯೂರಪ್ಪನನ್ನು ದಿನ ಮೆರವಣಿಗೆ ಮಾಡೋದು, ದೇವಸ್ಥಾನದ ಮುಂದೆ ಇಳಿಸೋದು ಅದರ ಕರ್ತವ್ಯ. ಅದು ಎಷ್ಟು ಆಟ ಅಂದರೆ ದಿನ ಕರೆಕ್ಟಾಗಿ ಆ ಸೇವೆಗೆ ಸರಿಯಾಗಿ ಎದ್ದು ನಿಂತ್ಕೊಂಡು ರೆಡಿ ಆಗ್ತಾ ಇತ್ತು ಕೇಶವನ ಆನೆ. ಅತ್ಯಂತ ಎತ್ತರದ ಆನೆ, 42 ಆನೆಗಳಿದೆ ಅವರ ಹತ್ರ, ಅದರಲ್ಲಿ ದೊಡ್ಡ ಆನೆಯಾಗಿತ್ತು. ಕಡೆಗೆ ಒಂದು ಉತ್ಸವದ ದಿವಸ ಅದಕ್ಕೆ ಜ್ವರ ಬಂದುಬಿಡ್ತು. ಇವರೆಲ್ಲ ಟ್ರೀಟ್ ಮಾಡೋಕ್ಕೆ ನೋಡಿದ್ರು ಎದ್ದು ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಅಷ್ಟು ಜ್ವರ. ಆದರೂ ಉತ್ಸವದ ದಿವಸ ರೆಡಿ ಆಗೋಯ್ತದು, ಎದ್ದು ಕೂತ್ಕೊಂಡ್ಬಿಡ್ತು, ಹಠ ಮಾಡಿತು, ಯಾರಿಗೂ ಅಲಂಕಾರ ಮಾಡೋಕ್ಕೆ ಬಿಡಲಿಲ್ಲ, ಅದಕ್ಕೆ ಮಾಡಬೇಕು ಅಂತ ಅಲಂಕಾರ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಯಿತು. ದೇವರನ್ನ ಬೆನ್ನ ಮೇಲೆ ಹೊತ್ತು ದೇವಸ್ಥಾನಕ್ಕೆ 3 ಪ್ರದಕ್ಷಿಣೆ ಹಾಕ್ತು, ಇಳಿಸ್ತು, ದೇವರು ಒಳಗೆ ಹೋಗಿ ಕೂತರು. ಇಲ್ಲಿ ಆನೆ ಪ್ರಾಣ ಬಿಟ್ಟಿತ್ತು. ಇದು ನಡೆದ ಕತೆ. ಈಗಲೂ ಗುರುವಾಯೂರಿಗೋಗಿ ಅಲ್ಲಿ ಸರ್ಕಲಲ್ಲಿ ಕೇಶವನ್ ಸರ್ಕಲ್ ಅಂತಿದೆ, ದೊಡ್ಡ ಆನೆ, ಅದರಷ್ಟು ಎಷ್ಟು ಎತ್ತರ ಇತ್ತು ಅಷ್ಟೇ ಎತ್ತರದ ಮೂರ್ತಿ ಇಟ್ಟಿದ್ದಾರೆ, ಗುರುವಾಯೂರಪ್ಪ ಕೇಶವನ್ ಅಂತ. ಇವತ್ತಿಗೂ ಶಾಶ್ವತವಾಗಿಬಿಟ್ಟಿದೆ ಆನೆ ಅದು. ಧನ್ಯವಾದ. ಅಹೋರಾತ್ರ ಒಂದ್ಸಲ ಎಲ್ಲರ ಮೆಸೇಜಸ್ ನೋಡೋಣ. ಒಬ್ಬೊಬ್ಬ ಎಷ್ಟೊಂದು ಮೆಸೇಜಸ್ ಇದೆ. ಅವ್ರ ಹತ್ರ ಏನು ತಿಂದರೆ, ಅಯ್ಯೋ ನಮಸ್ಕಾರ ಅಹೋರಾತ್ರ. ಸುಮಾ ಪ್ರಕಾಶ್ ನಮಸ್ತೆ. ಯಾಕೋ ವಿಡಿಯೋ ನಿಂತು ನಿಂತು ಬರ್ತಿದೆ. ಶ್ರೀಚಕ್ರ ಯಾರು ತಿಮ್ಮರಾಜು ನಮಸ್ತೆ ಅಹೋರಾತ್ರ. ವರ್ಕ್ ಈಸ್ ಗಾಡ್. ಓಹೋ ನಿಮ್ಮ ಪಾದಕ್ಕೆ ಏ ಇವೆಲ್ಲ ಬೇಡ. ಶ್ರೀಕಾಂತ್ ಶೆಣೈ ವಾಚಿಂಗ್ ನಿಜ. ಓಂ ನಮ ಶಿವಾಯ. ಮಹಿಳೆಯರು ಅರ್ಥವಾಗದ ರಹಸ್ಯವಾಗಿದ್ದಾರೆ. ಲಕ್ಷ್ಮೀ ಚಂಚಲೆ ಒಂದು ಕಡೆ ಇರುವುದಿಲ್ಲವಂತೆ. ಹೌದಾ? ತಲೆ ಹರಟೆಗಳು ಮಹಾಂತೇಶ್ ಕೆ. ಹಿಂಗೆಲ್ಲ ಏನೋ ನಿಮ್ಮದು ಮೆಂಟಲ್. ಸಿದ್ದು ಹಿರೇಮತಿ ಈಸ್ ವಾಚಿಂಗ್. ನಮಸ್ಕಾರ ಅವರಾದ್ರ. ನಮ್ಮವರೇ ನಮ್ಮ ಜನಕ್ಕೆ ಮೋಸ ಮಾಡುವುದು, ಈ ದೇಶಕ್ಕೆ ಮಾಡುವ ಅವಮಾನ. ಯಾಕರೋ ನಿಮ್ಮ ಪರ್ಸನಲ್ ಎಲ್ಲ ಬರ್ತೀರಿ. ಸಿಂಧುಧರ್ ಹೊಸಕೆರೆ ತುಂಬ ಒಳ್ಳೆ ಹುಡುಗ. ಧರ್ಮವನ್ನು ಹೊಟ್ಟೆಪಾಡಿಗೆ ಇವನು ತುಂಬ ಆಕ್ರೋಶ. ತೀರ್ಥ ತುಂಬ ಆಕ್ರೋಶ, ಅವನಿಗೆ ಇಷ್ಟನೇ ಆಗಲ್ಲ ಅನ್ಯಾಯಗಳು. ಹೊಟ್ಟೆಪಾಡಿಗಾಗಿ ಮಾಡಿಕೊಂಡಿರುವ ಹೇಡಿಗಳು ನಮ್ಮ ಜನಗಳ ಶತಮಾನಗಳಿಂದ ಹಾಳು ಮಾಡ್ತಿದ್ದಾರೆ. ಈಗಿನ ಸಮಾಜದಲ್ಲಿ ಜನಗಳಿಗೆ ಮೋಸ ಮಾಡಿ ಬದುಕುವವರೇ ಜಾಸ್ತಿ. ಶ್ರೀನಿವಾಸ್ ಜೋಗಿ. ಎಲ್ಲ ಸ್ನೇಹಿತರು ಬಂದಿದ್ದಾರೆ, ತುಂಬ ಸಂತೋಷ ಆಗ್ತದೆ. ಶಿವನಾಥ್ ವಾವ್. ಪ್ರಜ್ವಲ್ ರಾಜು. ಅಕ್ಷಯ್ ಹರೀಶ್ ಕುಮಾರ್. ಆನೆ ಬಗ್ಗೆ ಹೇಳಿದ್ರೆ ಆನೆ ಬಗ್ಗೆ ವಿ ಸಿ ಶಿವಕುಮಾರ್. ಜೈ ಹೋ ಅವ್ರ ಹತ್ರ. ಪಾಪ ಪಡೆಯುವ ಬಗ್ಗೆ ಹೇಗೆ ಅದನ್ನು ಮನೆಯಲ್ಲಿ ತಂದು ಪೂಜಿಸುವ ವಿಧಾನ ತಿಳಿಸಿ. ಏಯ್ ಭಗವಂತನ ತಿಳಿಯಲು ಮತ್ತು ದೈವಿ ಅವತಾರಗಳನ್ನು ಗುರುತಿಸಲು ಆಧ್ಯಾತ್ಮಿಕ ಸಾಧನೆಗಳು ಅಗತ್ಯ. ದೊಡ್ಡ ಸರೋವರದಲ್ಲಿ ದೊಡ್ಡ ದೊಡ್ಡ ಮೀನುಗಳಿರುತ್ತವೆ. ನಮ್ಮವರೇ ನಮ್ಮ ಧರ್ಮದ ಹೆಸರನ್ನು ಹೇಳಿ ನಮ್ಮ ಜನಗಳನ್ನು ಹಾಳು ಮಾಡುತ್ತಿರುವುದು ಹೇಡಿಗಳ ಲಕ್ಷಣ. ಓ ಎಷ್ಟು ಜನ ಅವ್ರೆ ಏನ್ರಿ, ನಾನು ನಿಮ್ಮನ್ನು ಭೇಟಿ ಆಗಬೇಕು. ಬೇಡವೋ,
ಪುರೋಹಿತರು ಬಸವಣ್ಣನ ಪ್ರಕಾರ ಪ್ರಚಾರ ಮಾಡುವುದಿಲ್ಲ ಯಾಕಂದರೆ ಅವರಿಗೆ ಲಾಭ ಸಿಗುವುದು ಎಂದು ಅಹೋರಾತ್ರನ ಮಾತುಗಳನ್ನು ಸಣ್ಣ ತುಣುಕುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನ ಧನ್ಯ ಹೇಮಂತ್ ಕುಮಾರ್ ಅಯ್ಯೋ ಎಷ್ಟು ಓದೋದು ಜೈ ಹೋ ಅಹೋರಾತ್ರ ನಿಮ್ಮಂಥವ್ರು ನಮ್ಮ ದೇಶದಲ್ಲಿ ಇದ್ದಿದ್ದೇ ಆಗಿದ್ರೆ ಈ ದೇಶ ರಾಜ್ಯ ರಾಮರಾಜ್ಯ ಆಗುತ್ತಿತ್ತು ಏಯ್ ಯಾವ ಮೂಲಿಗೆ ಅಹೋರಾತ್ರ ತುಂಬ ಒಳ್ಳೆಯ ವಿಚಾರ ಅಹೋರಾತ್ರ ದೇವರಾಜ್ ಅಮ್ಮ ಎಷ್ಟು ಜನ ಇದ್ದೀರೋ ಥ್ಯಾಂಕ್ ಯು ಯಾಕೆ ಬೇಡ ನಾವು ನಿಮ್ಮನ್ನು ಭೇಟಿ ಆಗಲೇಬೇಕು ಹೋಗಲೇ ಈಗ ಮಾಡ್ರನ್ ಎಲೆಕ್ಟ್ರಾನಿಕ್ ಯುಗದಲ್ಲಿ ಹಂಗೆ ವಿಡಿಯೋದಲ್ಲಿ ನೋಡ್ಬೋದು ಭೇಟಿ ಆಗಬೇಕಂತೆ ಧನ್ಯೋಸ್ಮಿ ಹಾಕೋರು ಅವ್ರ ಹತ್ರ ತುಂಬ ಸಂತೋಷ ಆಯಿತು ಯಾರೋ 7 ಜನ ಮೀಟ್ ಮಾಡಕ್ಕೆ ಮಧುಕರ್ ಕಣ್ಣೂರು ದೇವಾಡಿಗ ಸುಮಾ ಪ್ರಕಾಶ್ ರೇಖಾ ಬಾದಾಮಿ ಸಿದ್ದು ಹಿರೇಮೆಟ್ ಮೋಹನ್ ಗುಡ್ಗಲ್ ಗಿರಿಜಾ ಗಣೇಶ್ ಓಕೆ ತುಂಬ ಧನ್ಯವಾದ